ಸೆಂಟ್ರಿಫ್ಯೂಗಲ್ ಬಲವು ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತದೆ ಎಂಬ ಒಂದು ಮೋಜಿನ ಪ್ರಯೋಗವನ್ನು ನಾವೀಗ ಮಾಡುವ. ಇದರಲ್ಲಿ ನಾವು ಕೈ ಹಚ್ಚದೆ ಗೋಲಿಯನ್ನು ಎತ್ತುವರಿದ್ದೇವೆ. ಇದಕ್ಕಾಗಿ ನಮಗೆ ಮಧ್ಯಮ ಆಕಾರದ ಲಾಳಿಕೆ, ತುಂಡರಿಸಿದ ಬಾಟ್ಲಿ ಹಾಗೂ ಆಟದಲ್ಲಿ ಆಡುವ ಗೋಲಿಗಳು ಬೇಕಾಗುವು. ಲಾಳಿಕೆಯನ್ನು ತೆಗೆದುಕೊಳ್ಳಿ. ಅದರ ತಳದಲ್ಲಿಯ ನಳಿಕೆಯನ್ನು ಕತ್ತರಿಸಿ ಬೇರ್ಪಡಿಸಿ. ಕತ್ತರಿಸಿದ ಮೇಲೆ ಲಾಳಿಕೆ ಹೀಗೆ ಆ ಕಾಣುವುದು. ಒಂದು ಆಟದ ಗೋಲಿಯನ್ನು ತೆಗೆದುಕೊಳ್ಳಿ. ಈ ಗೋಲಿಯನ್ನು ನಾವೀಗ ಅದಕ್ಕೆ ಕೈ ಹಚ್ಚಲಾರದೆ ಎತ್ತಬೇಕಾಗಿದೆ. ಈ ಲಾಳಿಕೆಯ ಛಿದ್ರವನ್ನು ಗೋಲಿಯ ಮೇಲೆ ಬರುವಂತೆ ಇಡಿ ಹಾಗೂ ಲಾಳಿಕೆಯನ್ನು ಮೆಲ್ಲಗೆ ತಿರುಗಿಸುತ್ತಾ ಹೋಗಿ. ತಿರುಗಿಸಿದಂತೆ ಕೇಂದ್ರೋತ್ಸಾರಿ ಬಲದಿಂದಾಗಿ ಈ ವಸ್ತು ಹೊರತಂಬಲು ಪ್ರಯತ್ನಿಸುವುದು. ಆದರೆ ಅದಕ್ಕೆ ಬೇರೆಡೆ ಹೋಗಲು ದಾರಿ ಇಲ್ಲದಿದ್ದಾಗಿ ಅದು ಲಾಳಿಕೆಯಲ್ಲಿ ಬಂದು ಕೂಡುವುದು. ಲಾಳಿಕೆಯನ್ನು ತಿರುಗಿಸಿದಂತೆ ಗೋಲಿ ಮೇಲ್ಭಾಗಕ್ಕೆ ಬರತೊಡಗುವುದು. ಬೇಕಿದ್ದರೆ ಇದನ್ನು ಬೇರೆಡೆ ಇಡಬಹುದು. ತಿರುಗಿಸುವುದನ್ನು ನಿಲ್ಲಿಸಿದಾಗ ಗೋಲಿ ಮತ್ತೆ ಕೆಳಗಡೆ ಹೋಗಿ ಕೂಡುವುದು. ಸೂರ್ಯನ ಸುತ್ತಲೂ ಗ್ರಹಗಳು ಕೂಡ ಪ್ರದಕ್ಷಿಣೆ ಹಾಕುತ್ತಿದ್ದಂತೆ ಈ ಗೋಲಿಯು ಲಾಳಿಕೆಯ ಮಧ್ಯದಲ್ಲಿಯ ಛಿದ್ರದ ಸುತ್ತಲೂ ತಿರುಗುವುದು. ಮಕ್ಕಳಿಗೆ ಇದು ಬಹು ಮೋಜಿನ ಆಟ. ಇಲ್ಲಿ ಒಂದು ಮಗು ಗೋಲಿಯನ್ನು ಕೈ ಹಚ್ಚದೆ ಎತ್ತಿದ್ದಾಳೆ ಹಾಗೂ ಇನ್ನೊಬ್ಬಳ ಕೈಯಲ್ಲಿ ಕೊಡುತ್ತಿದ್ದಾಳೆ. ಇದೇ ಪ್ರಯೋಗವನ್ನು ನಾವು ಇನ್ನೊಂದು ರೀತಿಯಿಂದ ಮಾಡಬಹುದು. ಇದಕ್ಕಾಗಿ ಒಂದಿಷ್ಟು ಉಬ್ಬಿದ ಬಾಟಲಿಯನ್ನು ತೆಗೆದುಕೊಳ್ಳಿ. ಈಗ ನಮಗೆ ಕೆಳಗಿದ್ದ ಗೋಲಿಯನ್ನು ಎತ್ತಬೇಕಾಗಿದೆ. ಬಾಟ್ಲಿಯನ್ನು ತಿರುಗಿಸಿದಂತೆ ಗೋಲಿಯು ಹೊರಬರೋದು. ಒಂದು ವಿಶಿಷ್ಟ ವೇಗದಲ್ಲಿ ಬಾಟ್ಲಿಯನ್ನು ತಿರುಗಿಸುತ್ತಾ ಹೋದರೆ ಗೋಲಿಯು ಕೆಳಗೆ ಕೂಡ ಬೀಳುವುದಿಲ್ಲ. ಇದನ್ನು ಇನ್ನೊಮ್ಮೆ ವೀಕ್ಷಿಸಿ. ಇದೇ ರೀತಿ ವಿಶ್ವದಲ್ಲಿಯ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತವೆ ಎಂದು ಗೊತ್ತಾಗುವುದು. ಇದು ಒಂದು ಬಹು ಅಂದದ ಪ್ರಯೋಗ.